नमस्कार इवत्तु मान्य नितिन गडकरी अवरु बेंगलूरिनल्लि मान्य मुख्यमंत्री जोते बेंगलूरिन ट्राफिक न समस्ये बेंगलूरिन कंजेशन समस्ये इदर बग्गे ओंदु विस्तृतवादंत मीटिंग अन्नु इवत्तु नडेसिदारे। एरडु वारगळ हिंदे देहलियल्लि मान्य नितिन गडकरी अवरल्लि नानु ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಒಂದು ದೀರ್ಘಾವಧಿ ಸಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡುವಂತ ದೃಷ್ಟಿಯಿಂದ ಒಂದು ಕೆಲವು ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳಬೇಕು ಆ ದಿಕ್ಕಿನಲ್ಲಿ ಚಿಂತನೆ ನಡೆಯಬೇಕು ಅಂತ ಹೇಳಿ ಆ ದಿಕ್ಕಿನಲ್ಲಿ ಇವತ್ತು ಎನ್ಎಚ್ಎನ ಅಧಿಕಾರಿಗಳು ರಾಜ್ಯ ಸರ್ಕಾರದ ಟ್ರಾನ್ಸ್ಪೋರ್ಟ್ ಸಚಿವರಾದಂತ ಶ್ರೀರಾಮುಲು ಅವರು ಮತ್ತು ಪಿಸಿ ಮೋಹನ್ ಅವರು ಎಲ್ಲ ಪ್ರಮುಖರ ಇವತ್ತು ಒಂದು ಸಭೆ ನಡೆಯಿತು। ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ಟ್ರಾನ್ಸ್ಪೋರ್ಟ್ ಸಮಸ್ಯೆಯನ್ನು ಆಮೂಲಾಗ್ರವಾಗಿ ಗಮನದಲ್ಲಿಟ್ಟುಕೊಂಡು ಬದಲಾಯಿಸಬೇಕು ಅನ್ನೋ ಅದಕ್ಕೊಂದು ಸಮಾಧಾನವನ್ನು ಹುಡುಕಬೇಕು ಅನ್ನೋ ದೃಷ್ಟಿಯಿಂದ BMLTA ಕಾನೂನನ್ನು ಅಂದರೆ ಇವತ್ತೇನು ಬೆಂಗಳೂರಿನಲ್ಲಿ ಮೆಟ್ರೋ ಇದೆ BMTC ಇದೆ BMRCL ಇದೆ ಬೇರೆ ಬೇರೆ ಈ ರೀತಿ ಅಂಗಸಂಸ್ಥೆಗಳೇನಿದ್ದಾವೆ ಅದೆಲ್ಲದರ ಮಧ್ಯೆ ಒಂದು ಕೋಆರ್ಡಿನೇಷನ್ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು BMLTA ಲೆಜಿಸ್ಲೇಷನ್ ಅನ್ನು ಕಾನೂನನ್ನು ಒಂದು ಕಾಮನ್ ಆಗಿರುವಂಥ ಒಂದು ಅಥಾರಿಟಿಯನ್ನು ಸೃಷ್ಟಿ ಮಾಡುವಂಥ ಲೆಜಿಸ್ಲೇಷನನ್ನು ಆದಷ್ಟು ಬೇಗ ಪಾಸ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು। ಇದರಿಂದ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಒಂದು ಸಿಂಗಲ್ ಏಜೆನ್ಸಿ ಇದನ್ನು ಕೋಆರ್ಡಿನೇಟ್ ಮಾಡುವಂಥದ್ದು ಅದನ್ನು ನೋಡುವಂಥದ್ದು ನಿಗ್ರಹ ಮಾಡುವಂಥದ್ದು ಆಗುತ್ತೆ ಅದು ಒಂದು ಬಹಳ ಸ್ವಾಗತಾರ್ಹವಾದಂಥ ಸಂಗತಿ। ಜೊತೆಗೆ ಬೆಂಗಳೂರಿನ ಸುತ್ತ ಇರುವಂಥ STRR ಅಂದರೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಕೆಲಸ ಏನಿದೆ ಅದು ಕೂಡ ಬಹಳ ವೇಗವಾಗಿ ನಡೀತಾ ಇದೆ। ಬೆಂಗಳೂರಿನ ಸುತ್ತಮುತ್ತ ಈ ಒಂದು ದೊಡ್ಡದಾಗಿರುವಂಥ ಈ ರಿಂಗ್ ರೋಡನ್ನು NHAI ಅವರು ಕೇಂದ್ರ ಸರ್ಕಾರ ಅದನ್ನು ನಿರ್ಮಾಣ ಮಾಡ್ತಾ ಇದೆ। ಬೆಂಗಳೂರಿನ ಒಳಗಡೆ ಬೆಂಗಳೂರಿನ ಪಾಸ್ ಮಾಡ್ಕೊಂಡು ಹೋಗುವಂಥ ಟ್ರಾಫಿಕ್ನ ಈ STRR ಇರೋ ಬರುವಂಥ ಕಾರಣದಿಂದಾಗಿ ಅದು ಒಂದು ದೊಡ್ಡ ಮಟ್ಟಕ್ಕೆ ಟ್ರಾಫಿಕ್ಗೆ ಸಲ್ಯೂಷನ್ ಬೆಂಗಳೂರಿಗೆ ಕೊಡಲಿದೆ। ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ನಡೆದಿದೆ। ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರಿಗೆ ಆಮೂಲಾಗ್ರವಾದಂಥ ಒಂದು ಬದಲಾವಣೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದ್ರ ಕಡೆಗೆ ಕೆಲಸಗಳು ನಡೀತಾ ಇದೆ। ಇದಕ್ಕೆ ನಿತಿನ್ ಗಡ್ಕರಿಯವರು ಕೂಡ ಮಾರ್ಗದರ್ಶನ ಕೊಟ್ಟು ಸಪೋರ್ಟ್ ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಶಕ್ತಿ ತಂದಿದೆ।